ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಅಜಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಗೋಲ್ಡನ್ ಹಾರ್ಟ್ ಹೊಂದಿರುವಂಥ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡೋಕೆ ಹೊರಟಿದ್ದೀವಿ. ಏನು ಅಜಿತ್ ಗೋಲ್ಡನ್ ಹಾರ್ಟ್ ಅಂತೆಲ್ಲ ಹೇಳ್ತಿದ್ಯಾ, ಅಂಥ ಒಂದು ಒಳ್ಳೆಯ ವ್ಯಕ್ತಿ ಈ ಒಂದು ಭೂಮಿಯಲ್ಲಿ ಇದ್ದಾರಾ ಅಂತ ಕೇಳಬೇಡಿ, ಖಂಡಿತವಾಗ್ಲೂ ಇದ್ದಾರೆ. ಅಂಥ ಒಂದು ವ್ಯಕ್ತಿಯ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ಮಾತಾಡೋಕೆ ಹೊರಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಒಂದು ಮೋಟಿವೇಶನ್ ಎಲ್ಲ ಆಗಿರುತ್ತೆ. ಸೊ ನೀವು ಯಾವಾಗಲೂ ನನ್ನ ಲೈಫ್ ಫೈಲಿಯರಲ್ಲೇ ಹೋಗ್ತಾ ಇದೆ, ನಾನು ಏನು ಮಾಡೋದು ಸಕ್ಸಸ್ಫುಲ್ಲೇ ಆಗ್ತಾ ಇಲ್ಲ, ನನಗೆ ಯಾವಾಗಲೂ ಕಷ್ಟನೇ ಬರ್ತಾ ಇದೆ ಅಂತ ಅನ್ಕೋತಾ ಇದ್ರೆ, ಈ ವಿಡಿಯೋ ನಿಮಗೋಸ್ಕರ ಮಾತ್ರ ನಾನು ಮಾಡ್ತಾ ಇರೋದು. ಸೊ ಅಂಥ ಒಂದು ವ್ಯಕ್ತಿ ಅಂತ ಹೇಳಬೇಕು, ಈ ಕೀನು ರೀವ್ಸ್ ಅನ್ನೋ ಒಂದು ಹಾಲಿವುಡ್ ಆ್ಯಕ್ಟರ್. ಸೊ ಎಲ್ಲರೂ ಕೇಳ್ಬೋದು ಹಾಲಿವುಡ್ ಆ್ಯಕ್ಟರ್ ತುಂಬಾ ಸಂಪಾದನೆ ಮಾಡ್ತಾರೆ ಅಂತ, ಬಟ್ ಯಾರು ಕೂಡ ಸುಮ್ಮನೆ ಸಂಪಾದನೆ ಮಾಡಲ್ಲ, ಅಲ್ಲಿಂದ ಕೆಳಗಡೆಯಿಂದ ಕಷ್ಟಪಟ್ಟೆ ಆ ಒಂದು ಎತ್ತರಕ್ಕೆ ಬೆಳೆದಿರ್ತಾರೆ ಅಂತ ಹೇಳ್ತಾರೆ. ಸೊ ಈ ಕೀನು ರೀವ್ಸ್ ಅನ್ನೋ ಒಂದು ವ್ಯಕ್ತಿಯ ಒಂದು ಬಾಳು ಯಾರು ಕೂಡ ಬರಬಾರ್ದು ಅಂತ ಅನ್ಕೋಬೇಕು. ಅಷ್ಟು ಇಲ್ಲದ ಸಲ್ಲದ ಒಂದು ಕಷ್ಟಗಳನ್ನ ಪಟ್ಟು ಆ ಒಂದು ಲೆವೆಲ್ಗೆ ಬಂದಿದ್ದಾರೆ ಅಂತ ಹೇಳ್ಬೇಕು. ಆ ಕಷ್ಟಗಳನ್ನು ನಮ್ಮ ಒಂದು ಜೀವನದಲ್ಲಿ ತೆಗೆದುಕೊಳ್ಳೋಕ್ಕೂ ಆಗಲ್ಲ, ಅದನ್ನ ನೆನೆಸಿ ನೋಡೋಕ್ಕೂ ಕೂಡ ಆಗಲ್ಲ. ಸೊ ಅಂತ ಒಂದು ಕಷ್ಟಗಳು ಏನು ಪಟ್ಟರು, ಅವ್ರು ಹೇಗೆ ಮುಂದೆ ಬಂದರು ಲೈಫಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೀನು ಚಾರ್ಲಸ್ ರೇವಿಸ್, ಸೊ ಇದೇ ಇವರ ಫುಲ್ ನೇಮ್. ಸೊ ಕೀನು ರೇವಿಸ್ ಅವರು ಎಲ್ಲಿ ಹುಟ್ಟಿದ್ರು ಅಂತ ನೋಡಿದ್ರೆ 1964 ಬೈರುಟ್ ಲೆಬನಾನಲ್ಲಿ ಹುಟ್ಟುತ್ತಾರೆ. ಸೊ ಹುಟ್ಟಿದ್ರಿಂದನೂ ಕೂಡ ಹ್ಯಾಪಿಯಾಗಿ ಹುಟ್ಟಿಲ್ಲ ಇವರು, ಯಾಕಂದರೆ ತನ್ನ 3 ಅವರ ತಾಯಿಗೆ ಡೈವೋರ್ಸ್ ಆಗುತ್ತೆ. ಸೊ ತಂದೆ ಸಪ್ರೇಟಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಸೊ ತಾಯಿ ಮತ್ತು ಮಗ ಮಾತ್ರ ತುಂಬಾ ಕಷ್ಟಪಡ್ತಾರೆ ಲೈಫಲ್ಲಿ. ಸೊ ಹಾಗೇನೆ ಬೆಳೆದು ಬಂದಂಥ ಒಂದು ಹುಡುಗ, ಸೊ ಆ ಒಂದು ತಂದೆ ಬಿಟ್ಟು ಹೋದನ್ನ ಸಹಿಸ್ಕೊಳ್ಳೋಕ್ಕಾಗದಂತೆ ಇದೊಂದು ಮನಸ್ಥಿತಿಯಲ್ಲಿದ್ದಂಥ ಹುಡುಗ. ಸೊ ಇದಾದ ನಂತರ ಅವ್ರ ತಾಯಿ ಸೊ ಒಂದು 4 ಲವ್ ಮಾಡ್ತಾರೆ. ಸೊ ಹೀಗೆ ಒಬ್ಬೊಬ್ಬರಾಗಿ ಡೈವರ್ಸ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗ್ತಾ ಇರಬೇಕಂದ್ರೆ ಕೀನು ರೀವ್ಸ್ ಅವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಸೊ ಸಡನ್ ಆಗಿ ಅವರಿಗೆ ಒಂದು ಐಸ್ನಲ್ಲಿ ಏನೋ ಶಾರ್ಟ್ ಸೈಟ್ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಇದರಿಂದಾಗಿ ಅವರು ಆ ಒಂದು ಸ್ಕೂಲ್ನ ಡಿಸ್ಕಂಟಿನ್ಯೂ ಮಾಡಬೇಕಾಗುತ್ತೆ ಅರ್ಧದಲ್ಲೇ. ಸೊ ಇದಾದ ನಂತರ ಕೀನು ರೀವ್ಸ್ ಅವರು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಸೊ ಹಲವಾರು ಅಡೆತಡೆಗಳು ಅವ್ರ ಲೈಫಲ್ಲಿ. ಸೊ ಏನು ಮಾಡಬೇಕು, ಯಾರು ಗೈಡೆನ್ಸ್ ಕೊಡ್ತಾ ಇಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇದಾದ ನಂತರ ಅವ್ರು ತೆಗೆದುಕೊಂಡಂಥ ಒಂದು ಸ್ಪೋರ್ಟ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದಂಥ ಒಂದು ವ್ಯಕ್ತಿ. ಸೊ ಇದಾದ ನಂತರ ಆ ಐಸ್ ಹಾಕಿಯಲ್ಲಿ ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಅದರಲ್ಲೂ ಕೂಡ ಹೋಗ್ತಾರೆ, ಬಟ್ ಅಲ್ಲಿ ಕೂಡ ಅವ್ರು ಫೇಲಿಯರ್ನ ಉಂತಾರೆ. ಸೊ ಇದಾದ ನಂತರ ಅವರ ತಾಯಿ ಲವ್ ಮಾಡಿದಂಥ ಎರಡನೇ ವ್ಯಕ್ತಿ ಆದಂಥ ರಾಬಿನ್ ಅನ್ನೋ ಒಂದು ವ್ಯಕ್ತಿ ಆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಫಿಲ್ಮ್ ಇಂಡಸ್ಟ್ರಿಯವರು ಕಾಂಟ್ಯಾಕ್ಟ್ಸು ಇತ್ತು. ಸೊ ಇದಾದ ನಂತರ ಕೀನು ರೀವ್ಸ್ನ ಹೀಗೆ ಕರ್ಕೊಂಡೋಗಿ ಫಿಲ್ಮ್ ಸೆಟ್ಟಲ್ಲಿ ವರ್ಕ್ ಮಾಡಿಸೋದಾಗಲಿ, ಅಲ್ಲಿನ ವಿಷಯಗಳನ್ನು ತಿಳಿಸೋದಾಗಲಿ ಮಾಡ್ತಾಯಿದ್ರು. ಸೊ ಇದನ್ನು ಆ ಒಂದು ಕೀನು ರೀವ್ಸ್ ಅವರು ಅಲ್ಲೇ ಕಲ್ತ್ಕೊಂಡ್ರು, ಈ ಆ್ಯಕ್ಟಿಂಗ್ ಅದೆಲ್ಲ. ಸೊ ಇದಾದ ನಂತರ ತನ್ನ 15 ಕೀನು ರೀವ್ಸ್ ಅವರಿಗೆ ಒಂದು ಮೂವಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡುವಂಥ ಒಂದು ಚಾನ್ಸ್ ಸಿಗುತ್ತೆ. ಸೊ ಈ ಒಂದು ಚಾನ್ಸ್ನ ಅವರು ಕರೆಕ್ಟಾಗಿ ಉಪಯೋಗಿಸ್ಕೋತಾರೆ, ಆ ಒಂದು ಮೂವಿ ಕೂಡ ತುಂಬಾ ಹಿಟ್ ಆಗುತ್ತೆ. ಇದಾದ ನಂತರ ಡೆಬ್ಯೂ ಆಫ್ ದ ಡೆತ್ ಅನ್ನೋ ಒಂದು ಮೂವಿಯಲ್ಲಿ ಇನ್ನೊಂದು ಆ್ಯಕ್ಟರ್, ಅವಾಗಿನ ಕಾಲದ ಫೇಮಸ್ ಆ್ಯಕ್ಟರ್ನ ಆ ಒಂದು ಮೂವಿಗೆ ಸೆಲೆಕ್ಟ್ ಮಾಡಿ ಇವರೇ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ ಕೂಡ ಆಗ್ತಾರೆ. ಸೊ ಫ್ರೆಂಡ್ಶಿಪ್ ತುಂಬಾ ಸುಮೂಗವಾಗಿ ಹೋಗ್ತಾ ಇದ್ದಂಥ ವೇಳೆ ಆ ಒಂದು ಆ್ಯಕ್ಟರ್ ನೋಡಿದ್ರೆ ಅವ್ರ ಫ್ರೆಂಡ್ ನೋಡಿದ್ರೆ ತುಂಬಾ ಡ್ರಗ್ ಅಡಿಕ್ಟ್ ಆಗಿರ್ತಾರೆ. ಸೊ ಇದ ಆ ಒಂದು ಡ್ರಗ್ ಅಡಿಕ್ಟರಿಂದ ಅವರು ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ. ಸೊ ಇದಾದ ನಂತರ ತುಂಬಾ ಬ್ರೇಕ್ ಆಗಿಬಿಡ್ತಾರೆ ಕೀನು ರೀವ್ಸ್ ಅವರು. ನನಗೆ ಯಾವುದು ಕೂಡ ನನ್ನ ಲೈಫಲ್ಲಿ ನಿಲ್ತಾ ಇಲ್ಲ, ನೆಲೆಯಾಗಿ ಯಾವುದು ಕೂಡ ನನ್ನ ಜೊತೆ ಇಲ್ಲ. ಸೊ ಎಲ್ಲನೂ ನನ್ನನ್ನು ಬಿಟ್ಟು ಹೋಗ್ತಾ ಇದೆ, ನಾನು ಎಲ್ಲೂ ಹೋದರೂ ಫೇಲಿಯರ್ ಮಾತ್ರ ಇದೆ ಅಂತ ಅವತ್ತು ಕೂಡ ಅವರು ನೆನೆಸ್ಕೊಂಡು ಕೂತಿಲ್ಲ. ಆ ಒಂದು ಹಾರ್ಡೆಸ್ಟ್ ಸಿಚುವೇಶನ್ನ ದಾಟಿ ಮುಂದೆ ಬರ್ತಾರೆ. ಸೊ ಇದಾದ ನಂತರ ತುಂಬ ದಿವಸ ಆದ ನಂತರ ಆ ಒಂದು ಕಷ್ಟಗಳಿಂದ ಹೊರಬಂದು ಮ್ಯಾಟ್ರಿಕ್ಸ್ ಮತ್ತು ಈ ಥರ ಮೂವಿಗಳನ್ನು ಮಾಡುವಾಗ ಆ ಒಂದು ಮ್ಯಾಟ್ರಿಕ್ಸ್ ಮೂವಿ ತುಂಬಾ ಹಿಟ್ ಆಗುತ್ತೆ. ಸೊ ಆ ಒಂದು ಮ್ಯಾಟ್ರಿಕ್ಸ್ ಮೂವಿಯಲ್ಲೇ ಜೆನಿಫರ್ ಅನ್ನೋರನ್ನ ಇವರು ಮೀಟ್ ಆಗಿ ಸೊ ಅವ್ರ ಜೊತೆ ಒಂದು ಸ್ನೇಹವನ್ನು ಬೆಳೆಸ್ಕೊಂಡು ಅವ್ರನ್ನ ಮದುವೆ ಮಾಡ್ಕೋತಾರೆ. ಇದಾದ ನಂತರ ಜೆನಿಫರ್ ಅವ್ರನ್ನ ಮದುವೆ ಮಾಡ್ಕೊಂಡಷ್ಟು ಆದಮೇಲೆ ಜೆನಿಫರ್ ಅವರಿಗೆ ಒಂದು ಮಗು ಹುಟ್ಟುತ್ತೆ, ಅದು ಸತ್ತು ಬದುಕುತ್ತೆ. ಸೊ ಇದರ ಕಾರಣದಿಂದಾಗಿ ಆ ಒಂದು ಜೆನಿಫರ್ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಜೊತೆ ಇದ್ರೆ ಸರಿಯಾಗಲ್ಲ ಅಂತ ಆ ಒಂದು ಕೀನು ರೀವ್ಸ್ ಅವ್ರನ್ನ ಡೈವರ್ಸ್ ಮಾಡಿ ಹೊರಗಡೆ ಹೋಗ್ಬಿಡ್ತಾರೆ. ಸೊ ಇದಾದ ನಂತರ ಕೀನು ರೀವ್ಸ್ ಅವರು ಆ ಒಂದು ಜೆನಿಫರ್ ಅವ್ರ ಅವರ ಒಂದು ವೈಫ್ನ ಸಂಪರ್ಕಿಸಲು ತುಂಬಾ ಪ್ರಯತ್ನ ಪಡ್ತಾರೆ. ಆ್ಯಂಡ್ ಅದೇ ಥರ ಅವರ ವೈಫ್ ಜೊತೆ ಫ್ರೆಂಡ್ಶಿಪ್ ಆಗಿ ಅವರು ಇರೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಆಗಿ ಇರೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಫ್ರೆಂಡ್ಶಿಪ್ ಆಗಿ ಇರುವಾಗನೇ ಒಂದು ಅವ್ರ ಲೈಫ್ ಸ್ವಲ್ಪ ಆದರೂ ಜಾಲಿಯಾಗಿ ಹೋಗ್ತಾ ಇತ್ತು. ಸೊ ಇದಾದ ನಂತರ ಕೀನು ರೀವ್ಸ್ ಅವರ ವೈಫ್ ಬಂದ್ಬಿಟ್ಟು ಜೆನಿಫರ್ ಮತ್ತು ಅವರ ಒಂದು ಡಾಟರ್ ಆ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತೋಗ್ತಾರೆ. ಸೊ ಇದನ್ನು ತಡ್ಕೊಳ್ಳೋಕ್ಕಾಗದಂಥ ಒಂದು ಕೀನು ರೀವ್ಸ್ ಅವರಿಗೆ ಇನ್ನೂ ನನ್ನ ಲೈಫಲ್ಲಿ ಏನೂ ಇಲ್ಲ, ಸೊ ಅಂಥ ಒಂದು ಲೆವೆಲಿಗೆ ಹೋಗ್ಬಿಡ್ತಾರೆ. ಸೊ ಎಲ್ಲನೂ ಕೂಡ ಕಳ್ಕೊಬಿಟ್ಟು ತನ್ನ ತಂದೆ ಹೋಗಿದ್ದಾಗಲಿ
ಸೊ ಅವರ ಒಂದು ಆ ಚೈಲ್ಡ್ಹುಡ್ ಡೇಸಲ್ಲಿ ಯಾವುದೇ ಥರದ ಒಂದು ಫ್ರೆಂಡ್ಶಿಪ್ ಆಗಲಿ ಜಾಲಿ ಆಗಲಿ ಯಾವುದು ಕೂಡ ಇರಲಿಲ್ಲ. ಇದಾದ ನಂತರ ತನ್ನ ಆಪ್ತ ಗೆಳೆಯ ಕಳೆದುಕೊಂಡೋದಾಗಲಿ, ಇಲ್ಲ ಅದಾದ ನಂತರ ಅವರ ವೈಫನ್ನು ಕಳೆದುಕೊಂಡೋದಾಗಲಿ, ಇದೆಲ್ಲ ಹೋದ ನಂತರ ತುಂಬಾ ಡಿಪ್ರೆಸ್ ಆಗಿರ್ತಾರೆ. ಇದರಿಂದ ಹೊರಗಡೆ ಬರೋಕ್ಕೆ ಇನ್ನೂ ಮೂವಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಸೊ ಕಾನ್ಸಂಟ್ರೇಟ್ ಮಾಡಿ ಈ ಥರ ಜಾನ್ ವಿಕ್ ಅನ್ನೋ ಮೂವಿಗಳನ್ನೆಲ್ಲ ತುಂಬಾ ಹಿಟ್ ಆಗ್ತಾರೆ. ಆ್ಯಂಡ್ ಇದಾದ ನಂತರ ಅವರ ಒಂದು ಅಕ್ಕನಿಗೆ ಲುಕ್ಯುಮಿಯಾ ಅನ್ನೋ ಒಂದು ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ ಬಂದಾಗ ಏನು ಮಾಡ್ತಾರೆ ಅಂದರೆ ಮ್ಯಾಟ್ರಿಕ್ಸ್ ಮೂವಿಯಲ್ಲಿ ಬಂದಂಥ ಒಂದು ದುಡ್ಡು 70-80% ಟ್ಯಾಲರಿನ ಅವರ ಒಂದು ಅಕ್ಕನ ಒಂದು ಕ್ಯಾನ್ಸರ್ಗೆ ಕೊಟ್ಟು ಗುಣಪಡಿಸ್ತಾರೆ. ಸೊ ಅದಾದ ನಂತರ ಒಂದು ಇಂಟರ್ವ್ಯೂಲ್ಲಿ ಕೇಳ್ತಾರೆ ಅವ್ರು ಎಲ್ಲ ಕಡೆನೂ ಹೇಳ್ತಾರೆ ಏನಂದರೆ ನೀವು ಸಂಪಾದನೆ ಮಾಡುವ, ನೀವು ಹೊರಗಡೆ ಹೋಗಿ ಎಲ್ಲೋ ಹೋಗಿ ಸಂಪಾದನೆ ಮಾಡಿ, ಆ ಒಂದು ದುಡ್ಡು ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗದಿದ್ದರೆ ಆ ಒಂದು ದುಡ್ಡು ಯಾವತ್ತೂ ಕೂಡ ವೇಸ್ಟ್ ಅಂತ ಹೇಳ್ತಾರೆ. ಸೊ ಅದನ್ನು ಎಲ್ಲರೂ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ. ಆ್ಯಂಡ್ ಅದೇ ಥರ ಎಷ್ಟು ಸಿಂಪಲ್ ಅಂತ ನೋಡಿದ್ರೆ ಇಲ್ಲಿ ತನಕ ಅವರಿಗೆ ಒಂದು ಮನೆ ಇರಲಿಲ್ಲ, ಲಾಸ್ಟ್ ಇಯರೇ ಅವರೊಂದು ಮನೆಯನ್ನು ಬಿಲ್ಟ್ ಮಾಡಿದಾರೆ ಅಂತ ನೋಡಿ. ಆ್ಯಂಡ್ ಅದಾದ ನಂತರ ಅವ್ರ ಹತ್ರ ಕಾರ್ ಒಂದು ಇದ್ದರೂ ಕೂಡ ಅವ್ರು ಯಾವತ್ತೂ ಕೂಡ ಅವ್ರ ಕಾರ್ಗಳನ್ನ ಯೂಸ್ ಮಾಡಲ್ಲ, ಯಾವತ್ತೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಟ್ರೈನ್ ಆಗಲಿ ಬಸ್ ಆಗಲಿ. ಸೊ ಲೆಬನಾನ್ ಎಲ್ಲೋ ಆದರೂ ಕೂಡ ನೀವು ಕೆನಡಾದಲ್ಲಿ ನೀವು ಅವ್ರನ್ನ ಎಲ್ಲೋ ಆದರೂ ಕೂಡ ನೀವು ನೋಡ್ಬೋದು, ಅಷ್ಟು ಒಂದು ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ಸೊ ಇದಾದ ನಂತರ ಹಲವಾರು ಚಾರಿಟಿನ ಸೃಷ್ಟಿ ಮಾಡ್ತಾರೆ, ಹಲವಾರು ಜನರಿಗೆ ಡೊನೇಷನ್ ಕೊಡ್ತಾರೆ, ಎಲ್ಲನೂ ಅವರು ಸಂಪಾದನೆ ಮಾಡಿದ 90% ಆಫ್ ದ ಎಲ್ಲ ದುಡ್ಡನ್ನು ಕೂಡ ಚಾರಿಟಿ, ಈ ಆರ್ಫನೇಜ್ ಎಲ್ಲದಕ್ಕೂ ಕೊಟ್ಬಿಡ್ತಾರೆ. ಸೊ ಎಲ್ಲರನ್ನು ಖುಷಿ ಪಡಿಸ್ಬೇಕು ಅನ್ನೋ ಒಂದು ಥಾಟಲ್ಲಿ ಬದುಕ್ತಾ ಇರುವಂಥ ಒಂದು ಮನುಷ್ಯ ಈ ಒಂದು ಕೀನು ರೀವ್ಸ್ ಅಂತ ಹೇಳಬೇಕು. ಸೊ ಇಂಥ ಒಂದು ಮನುಷ್ಯ ಈ ಭೂಮಿಯಲ್ಲಿರೋದು ಎಲ್ಲರ ಒಂದು ಪುಣ್ಯ ಅಂತ ಹೇಳಬೇಕು, ಯಾಕಂದರೆ ಇಂಥ ಮನುಷ್ಯರನ್ನೆಲ್ಲ ಯಾವತ್ತೂ ಕೂಡ ನಾವು ನೋಡೋಕ್ಕಾಗಲ್ಲ, ಇಷ್ಟು ಒಳ್ಳೆ ಮನುಷ್ಯರು ಇದ್ದಾರೆ ಆ ಭೂಮಿಯಲ್ಲಿಂದ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಬಂದಂಥ ಕೀನು ರೀವ್ಸ್ ಇವಾಗ ಅವರ ಒಂದು ರಿಟೈರ್ಡ್ ಲೈಫ್ನ ಜಾಲಿಯಾಗಿ ಬದುಕ್ತಾ ಇದ್ದಾರೆ. ಸೊ ಎಲ್ಲರಿಗೂ ಹೆಲ್ಪ್ ಮಾಡೋದಾಗಲಿ, ಇಲ್ಲ ಎಲ್ಲರ ಜೊತೆ ಬೆರೆಯೋದಾಗಲಿ, ಎಲ್ಲರ ಜೊತೆ ಚೆನ್ನಾಗಿ ಖುಷಿಯಾಗಿ ಅವ್ರನ್ನ ಹ್ಯಾಪಿಯಾಗಿ ಇಟ್ಕೊಳ್ಳೋದಾಗಲಿ, ಇಂಥ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಕೀನು ರೀವ್ಸ್ ಅವರು. ಸೊ ಅವರ ಲೈಫಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ಅವರು ಯಾವತ್ತೂ ಕೂಡ ತನ್ನನ್ನು ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡ್ನ ಇಟ್ಕೊಂಡು ಮುಂದ್ಗಡೆ ಬಂದವರು. ಸೊ ಏನೇ ಬರಲಿ ನಾನು ಅಂತ ದಾಟಿ ಮುಂದ್ಗಡೆ ಬಂದೇ ಬರ್ತೀನಿ ಅಂತ ಬಂದಂಥ ಒಂದು ವ್ಯಕ್ತಿ. ಸೊ ಅಂಥ ಒಂದು ವ್ಯಕ್ತಿನೇ ಇಷ್ಟು ಮುಂದೆ ಬಂದಿರಬೇಕಾದ್ರೆ ನಿಮ್ಮ ಲೈಫಲ್ಲಿ ನೀವು ಎಲ್ಲವನ್ನು ಪಡ್ಕೊಂಡಿರ್ತೀರ, ತಂದೆ ತಾಯಿ ದುಡ್ಡು ಎಲ್ಲ ಕೂಡ ಇರುತ್ತೆ ನಿಮ್ಮ ಹತ್ರ, ಆಪ್ತ ಮಿತ್ರರು ನಿಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಇದ್ದಾರೆ. ಬಟ್ ನಿಮ್ಮಿಂದ ಎಷ್ಟು ಮುಂದೆ ಬರ್ಬೋದು ಅನ್ನೋದನ್ನ ನೀವು ಥಿಂಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ನೀವು ಎಲ್ಲರೂ ಕೂಡ ಮೋಟಿವೇಶನ್ ಕೊಟ್ಟಿರ್ತದೆ ಅಂತ ಅನ್ಕೋತೀನಿ. ನನಗಂತೂ ತುಂಬಾ ಇನ್ಸ್ಪೈರ್ ಆಗಿದೆ ಈ ಒಂದು ವ್ಯಕ್ತಿಯಿಂದ. ಸೊ ಈ ಒಂದು ವ್ಯಕ್ತಿಯ ಬಗ್ಗೆ ಇನ್ನೂ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದ್ರೂ ತಿಳ್ಕೋಬೇಕು, ನಿಮ್ಮ ಫ್ರೆಂಡ್ಸ್ ಯಾವತ್ತೂ ಕೂಡ ಫೈಲ್ ಆಗ್ತಿದ್ದೀನಿ ಲೈಫಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋರು ಇನ್ನೂ ನೆಪ ಹೇಳ್ಕೊಂಡಿದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಒಂದು ವಿಡಿಯೋದಿಂದ ಮೋಟಿವೇಶನ್ನ ತಗೊಂಡು ಮುಂದೆ ಬರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಆಂಟಿ ಲಿಟ್ಸ್ ಮೀ ಅಜಿತ್ ಬಯೋಗ್ರಫಿ ಐ ಸ್ಪ್ರೆಡ್ ಲವ್ ಟಾಟಾ ಬೈ ಬೈ.